ಪಶುಗಳನ್ನ ಸಾಕಾಣಿಕೆ ಮಾಡ್ತೀವಿ, ಎತ್ತುಗಳನ್ನ ಇಟ್ಕೊಂಡಿವಿ, ಗೊತ್ತಾಯ್ತು ನಮಗೆ. ಬೇರೆ ಬೇರೆ ಥರದ ಸಮಸ್ಯೆಗಳು ಪಶುಗಳಿಗೆ ಬರ್ತಾವೆ. ಒಂದು ಅಜೀರ್ಣ ಆಗಿ ಹಸಿ ಸಗಣಿ ಹಾಕೋದಾದರೆ ಅದಕ್ಕೆ ತದ್ವಿರುದ್ಧವಾಗಿರೋದೇನಂತಂದರೆ ಸಗಣಿ ಹಾಕೋದೇ ಕಷ್ಟ ಆಗ್ತಾವೆ. ಅವು ಅದೇನು ಹೊಟ್ಟೆ ಗಟ್ಟಿಯಾಗಿರ್ತವೆ, ಸಗಣಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಲಬದ್ಧತೆ ಅಂತ ಹೇಳ್ತಾರೆ. ಈ ಮಲಬದ್ಧತೆ ಯಾಕೆ ಆಗ್ತಾವೆ ಅಂತಂದರೆ, ಸಾಮಾನ್ಯವಾಗಿ ಅವಕ್ಕೆ ಆಹಾರ ಕೊಟ್ಟ ಮ್ಯಾಗೆ ನೀರನ್ನು ಸಾಕಷ್ಟು ಕೊಡದೇ ಇದ್ದರೆ ಕುಡಿಲಿಕ್ಕೆ ಈ ಮಲಬದ್ಧತೆ ಆಗ್ತಾವೆ. ಮನುಷ್ಯರಲ್ಲೂ ಆಗ್ತಾವೆ ಮಲಬದ್ಧತೆ, ನಮಗೆ ಗೊತ್ತೈತೆ. ಅದು ಪ್ರಾಣಿಗಳಲ್ಲೂ ಆಗ್ತಾವೆ, ಪಶುಗಳಲ್ಲೂ ಆಗ್ತಾವೆ. ಎತ್ತುಗಳಲ್ಲಿ ಇದು ಇನ್ನೂ ವಿಶೇಷವಾಗಿ ಕಾಣ್ತಾವೆ. ಯಾಕೆಂದರೆ ಅದನ್ನ ಕೆಲಸಕ್ಕೆ ಹಚ್ಚಿರ್ತೀವಿ ನಾವು, ಉಳುಮೆ ಮಾಡಲಿಕ್ಕೋ ಮತ್ತೊಂದಕ್ಕೋ ಹೊಲದಾಗ. ಆಮೇಲೆ ಹಾಗೆ ತಗೊಬಂದು ಕಟ್ಟಿರ್ತೀವಿ, ಒಮ್ಮೊಮ್ಮೆ ಆಹಾರ ಕೊಟ್ಟಿರ್ತೀವಿ, ಸಾಕಷ್ಟು ನೀರು ಕೊಟ್ಟಿರೋದಿಲ್ಲ. ಕೆಲಸ ಮಾಡ್ತಿರ್ತೀವಿ, ನೀರು ಕೊಟ್ಟಿರೋದಿಲ್ಲ. ಒಮ್ಮೊಮ್ಮೆ ಹಸುಗೂ ಅಥವಾ ಏನು ಆಕಳಿಗೂ ಆಗಿರ್ಬೋದು, ಎತ್ತಿಗೂ ಆಗಿರ್ಬೋದು, ಕರಗಾಗ್ಬೋದು, ಯಾವುದಕ್ಕೂ ಆಗ್ಬೋದು. ಇವು ಈ ಮಲಬದ್ಧತೆ ಆಗಲಿಕ್ಕೆ ಕಾರಣಗಳು, ಸಾಕಷ್ಟು ನೀರು ಸಿಗದೆ ಅವಕ್ಕೆ ಡಿಹೈಡ್ರೇಷನ್ ಏನಂತಾರೆ, ದೇಹದಲ್ಲಿ ನೀರಿನ ಕೊರತೆ ಆಗಿರ್ತಾವೆ ಅವಕ್ಕೆ, ಅದಕ್ಕೆ ಮಲಬದ್ಧತೆ ಆಗ್ತಾವೆ. ಈ ಮಲಬದ್ಧತೆ ಏನು ಸಮಸ್ಯೆ ಐತಲ್ಲ, ಇದಕ್ಕೆ ನೀರು ಕೊಡದೇ ಇರೋದು ಒಂದು ಕಾರಣ ಆಗಿದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಇದು ಬರೆದೋದಂಗೆ ನೀರನ್ನು ಸಾಕಷ್ಟು ನೀರನ್ನು ಕುಡಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಬೇರೆ ಬೇರೆ ನಂಬಿಕೆಗಳಿಂದನೋ ಅಥವಾ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಜಾನುವಾರಿಗೆ ನೀರು ಕೊಡದೆ ಇರೋದು ಇಂಥವೆಲ್ಲ ನಮ್ಮ ಹಳ್ಳಿಗೆ ಇರ್ತಾವೆ ರೈತರ ಮಧ್ಯೆ. ಹಾಗಾಗಿ ಸಾಕಷ್ಟು ನೀರು ಕೊಡೋದು ಈ ಮಲಬದ್ಧತೆಯನ್ನು ತಡೀಲಿಕ್ಕೆ ಒಂದಿರೋ ಮುಂಜಾಗ್ರತಾ ಕ್ರಮ. ನಾವು ಜಾನುವಾರುಗಳಿಗೆ ಇಂಥ ಸಣ್ಣ ಪುಟ್ಟ ಸಮಸ್ಯೆ ಆದಾಗ ಉದಾಸೀನ ಮಾಡ್ಲಿಕ್ಕೆ ಬರೋದಿಲ್ಲ ರೀ. ಉದಾಸೀನ ಮಾಡಿದರೆ ಈಗ ಏನು ಸಗಣಿ ಹಾಕೋದಿಲ್ಲ ಅಥವಾ ಹೊಟ್ಟೆ ಗಟ್ಟಿಯಾಗೈತಿ, ಇದೇನು ಭಾರಿ ದೊಡ್ಡ ವಿಷಯ, ತನ್ನಿಂದ ತಾನೇ ಸರಿ ಆಗ್ತತಿ ಅಂತ ಹಂಗೆ ಬಿಟ್ಟರೆ, ನಾವು ಅದಕ್ಕೆ ಸರಿಯಾದ ಪ್ರಥಮ ಚಿಕಿತ್ಸೆನೋ ಅಥವಾ ಔಷಧಿನೋ ಮಾಡಲಿಲ್ಲ ಅಂತಂದರೆ ಅದು ಉಲ್ಬಣ ಆಗ್ತದೆ ರೀ. ಜಾನುವಾರು ಸಾಯೋ ಸಾಧ್ಯತೆಯೂ ಇರ್ತಾವೆ. ಏನು ಎತ್ತಾಗಿದ್ದರೆ ಕೆಲಸ ಮಾಡಲಿಕ್ಕಾಗದೆ ಆಮೇಲೆ ತೊಂದರೆ ಆಗ್ತಾವೋ ಆಮೇಲೆ ಸಾಯ್ಬೋದಾ. ಆಕಳಾಗಿದ್ದರೆ ಹಾಲು ಕೊಡೋದು ಮತ್ತೊಂದು, ಅದರ ಆರೋಗ್ಯ ಏರುಪೇರು ಆಗ್ತಾವ, ಅದೂ ಸಾಯ್ಬೋದು ಹಾಗೆ ಉದಾಸೀನ ಮಾಡಿದ್ರೆ. ಹಾಗಾಗಿ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಮ್ಮಲ್ಲೇ ಇಂಥ ಔಷಧಿಗಳು ಏನಿರ್ತಾವ ಅದನ್ನು ತಕ್ಷಣ ಮಾಡಿಕೊಂಡು ಅದನ್ನು ಅದಕ್ಕೆ ನಿಗಾ ತಗೋಬೇಕು ರೀ. ಜಾನುವಾರುಗಳಿಗೆ ಏನು ಹೀಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತವೆ, ಎಲ್ಲದಕ್ಕೂ ಡಾಕ್ಟ್ರೇ ಬೇಕಂತಿಲ್ಲ. ಡಾಕ್ಟ್ರ್ ಬೇಕಾಗ್ತಾರೆ ಇಲ್ಲ ಅಂತಿಲ್ಲ, ಆದರೆ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಡಾಕ್ಟ್ರ್ ಬೇಕಂತಿಲ್ಲ. ನಾವೇ ಮನೆಯಲ್ಲೇ ಕೆಲವೊಂದಿಷ್ಟು ಔಷಧಿಗಳನ್ನ ಮದ್ದುಗಳನ್ನ ಮಾಡ್ಕೋಬೋದು. ಇವತ್ತು ನಾವೇನು ತಿಳ್ಕೊಳ್ಳೋಣ ಅಂತಂದರೆ, ಈ ಮಲಬದ್ಧತೆಗೆ ನಾವು ಮನೆಯಲ್ಲಿ ಏನು ಔಷಧಿ ಮಾಡ್ಕೋಬೋದು, ಎತ್ತಿಗೋ ಆಕಳಿಗೋ ಕರುಗೋ ಏನೇ ಆದರೂ ಅನ್ನೋ ತಿಳ್ಕೊಳ್ಳೋಣ. ಹೀಗೆ ಹೊಟ್ಟೆ ಗಟ್ಟಿಯಾಗಿ ಸಗಣಿ ಹಾಕ್ತಾ ಇರೋಂಥ ಸಮಸ್ಯೆ ಬಂದಾಗ ಜಾನುವಾರುಗಳಿಗೆ ಮನೆಯದೇ ಒಂದು ಔಷಧಿ ಅಂತ ಹೇಳಿದ್ರೆ ಇದಕ್ಕೆ ಔಡ್ಲೆಣ್ಣೆ ಅಂತ ಹೇಳ್ತಾರೆ. ಈ ಔಷಧಿ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಅಷ್ಟೇ ಏನೋ ಒಂದು ದಿವಸ ಆಗೈತಿ, ಸ್ವಲ್ಪ ಸಗಣಿ ಹಾಕೋದ್ರಲ್ಲಿ ಕಷ್ಟಪಡ್ತೈತಿ ಅಂದರೆ ನೀರ್ಗೀರನ್ನು ಬೇಕಾದಷ್ಟು ಕುಡಿಯೋಕೆ ಕೊಟ್ಟರೆ ಸರಿನೇ ಹೋಗೋ ಅಂಥ ಸಾಧ್ಯತೆ ಇರ್ತಾವೆ. ಇಲ್ಲ 2-3 ದಿವಸ ಆಗೈತಿ, ಸಗಣಿನೇ ಹಾಕಿಲ್ಲ, ಹೊಟ್ಟೆ ಗಟ್ಟಿಯಾಗೈತಿ ಅಂದರೆ ಇನ್ನು ನಾವು ಔಷಧಿ ಮಾಡಲೇಬೇಕಾಗ್ತೈತಿ. ಇಲ್ಲ ಅಂತಂದರೆ ಇನ್ನೊಂದು 2-3 ದಿವಸ ಹಂಗೆ ಬಿಟ್ಟರೆ ಹಸು ಅಥವಾ ಆಕಳ ಎಮ್ಮೆ ಸತ್ತೋಗೋ ಸಾಧ್ಯತೆಯೂ ಇರ್ತಾವೆ. ಅವಾಗ ಈ ಔಷಧಿ ಮಾಡಲೇಬೇಕಾಗ್ತದೆ ರೀ. ಇದು ಔಡ್ಲೆಣ್ಣೆ ಅಥವಾ ಹರಳೆಣ್ಣೆ ಅಂತಾರೆ. ಔಷಧಿ ಅಂಗಡಿಯಾಗೆ ಅಥವಾ ಈ ಆಯುರ್ವೇದಿಕ್ ಔಷಧಿ ಅಂಗಡಿಯಾಗೆ ಸಿಗ್ತಾವೆ. ಇದು 200 ಮಿಲಿ ಇರತಕ್ಕಂಥ ಬಾಟ್ಲು, ಆದರೆ ಇದ್ರಾಗ 150 ಮಿಲಿ ಆಯ್ತು ನೋಡ್ರಿ. ಇದು ಒಂದು ಡೋಸೇಜು ಅಥವಾ ಒಂದು ಸತಿ ಪಶುಗೆ ಜಾನುವಾರಿಗೆ ಔಷಧಿ ಮಾಡಲಿಕ್ಕೆ 150 ಮಿಲಿ ಈ ಔಡ್ಲಾ ಹಣ್ಣಿನ ಉಪಯೋಗ ಮಾಡ್ಬೇಕು ರೀ. ಈ 150 ಮಿಲಿ ಔಡ್ಲಾ ಹಣ್ಣಿನ ಜಾನುವಾರಿಗೆ ಕುಡಿಸ್ಬೇಕು ರೀ. ಒಮ್ಮೆ ಕುಡಿಸ್ಬೇಕು ರೀ, ಬೆಳಿಗ್ಗೆನೋ ಮಧ್ಯಾಹ್ನನೋ ಅಥವಾ ಸಂಜೆನೋ, ಯಾವಾಗಲೂ ಒಮ್ಮೆ ಕುಡಿಸ್ಬೇಕು ನೋಡ್ರಿ. ಸಾಮಾನ್ಯವಾಗಿ ಇನ್ನೂ ಕುಡಿಯೋದಿಲ್ಲ, ಇದಕ್ಕೆ ರುಚಿ ಇರೋದಿಲ್ಲ, ಇನ್ನು ಕುಡಿಯೋದು ಕಷ್ಟ ಆಗ್ತಾವೆ. ನಾವು ಮನುಷ್ಯರಿಗೂ ಗೊತ್ತೈತೆ ಇದ್ರ ವಾಸನೆ. ಹಾಗಾಗಿ ಗೊಟ್ಟದಲ್ಲಿ ಹಾಕಿ ಕುಡಿಸೋದು ಅಥವಾ ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕಿ ಕುಡಿಸೋದು ಗೊತ್ತಿರ್ತಾವೆ, ನಮಗೆ ಅನುಭವ ಇರ್ತಾವೆ ಇಂಥದ್ದನ್ನ ಔಷಧಿನ ಹೆಂಗೆ ಕುಡಿಸ್ಬೇಕು ಅಂಥೇಳಿ. ಒಮ್ಮೆ ಕುಡಿಸಿ ಇದನ್ನು ಒಂದು 1 ಫರ್ಲಾಂಗ್ ಆಕಳನ್ನ ಅಥವಾ ಎತ್ತನ್ನು ಓಡಿಸ್ಕೊಂಡೋಗಿ ಮತ್ತೆ ಓಡಿಸ್ಕೊಂಬಂದು ಕಟ್ಟಿಬಿಡ್ಬೇಕು ರೀ. ಯಾಕೆಂದರೆ ಅದು ಹೊಟ್ಟೆಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತತಿ. ಹಾಗೆ ಕುಡಿಸಿ ಕಟ್ಟಿದರೆ ಅದು ಅಷ್ಟೊಂದು ಪರಿಣಾಮಕಾರಿ ಆಗಿರೋದಿಲ್ಲ.
ಹಾಗಾಗಿ ಕುಡಿಸಿದ ತಕ್ಷಣ ಒಂದು ಫರ್ಲಾಂಗ್ ಓಡಿಸ್ಕೊಂಬಂದು ಓಡಿಸ್ಕೊಂಬಂದು ಮತ್ತೆ ಕಟ್ಟಬೇಕು. ಈಗೇನು ಮನೆಯಲ್ಲಿ ಔಷಧಿ ಮಾಡ್ತೀವಲ್ಲ, ನಾವು ಮನೆ ಔಷಧಿ ಮಾಡಿದ ತಕ್ಷಣ ಇದರಿದ್ದು ಪರಿಣಾಮ ಆಯಿತು, ಫಲಿತಾಂಶ ಸಿಕ್ತು ಅಂದರೆ ಸರಿ, ಒಂದು ದಿವಸ ಎರಡು ದಿವಸದಲ್ಲಿ ಗೊತ್ತಾಗ್ತಾವ್ರಿ, ಸಗಣಿ ಹಾಕ್ಲಿಕ್ಕೆ ಶುರುವಾಯಿತು, ಅದರಿದ್ದು ಆರೋಗ್ಯ ಮೊದಲಿನ ತರಕ್ಕೆ ಬಂತು ಅಂದರೆ ಒಳ್ಳೇದು. ಇಲ್ಲಾಂದ್ರೆ ತಕ್ಷಣ ಪಶುವೈದ್ಯರನ್ನ ಕಂಡು ಅದಕ್ಕೇನು ಬೇರೆ ಚಿಕಿತ್ಸೆ ಆಗಬೇಕೋ ಅದನ್ನ ಮಾಡಿಸ್ಲೇಬೇಕ್ರಿ, ಹಾಗೇನೆ ಬಿಟ್ಬಿಡ್ಲಿಕ್ಕೆ ಬರೋದಿಲ್ಲ.